ಈ ಸಾಂಗ್ ನಾವು ಆ್ಯಕ್ಚುಲಿ ಮಾಡಿದಾಗ ಲಾ ಇರಲಿಲ್ಲ ಸರ್, ಲಾ ಇರಲಿಲ್ಲ. ಒಂದು ತುಂಬ ಟ್ಯೂನ್ ಕೇಳಿ ಥ್ರಿಲ್ ಆಗಿ, ಆ ಲಿರಿಕ್ಸ್ ಕೇಳಿ ಥ್ರಿಲ್ ಆಗಿ ಫುಲ್ಲು ರೆಕಾರ್ಡ್ ಮಾಡಿಬಿಟ್ವಿ. ರೆಕಾರ್ಡ್ ಮಾಡಿದ್ಮೇಲೆ ಫುಲ್ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಹಾಡ್ ಚೆನ್ನಾಗಿಲ್ಲ ಅಂತ. ಸರ್ ಇದು ಏನು ಸರ್, ಏನೋ ಒಂದು ಸ್ವಲ್ಪ ಮಜಾ ಇಲ್ಲ ಅಂದೆ. ಹೌದೇ ನಾವು ಒಂದು ನಿಮಿಷ ಅಂದ್ಬಿಟ್ಟು ಸಡನ್ನಾಗಿ ಸರ್ ಒಂದು ಐಡಿಯಾ ಕೊಟ್ಟರು, ಒಂದು ಕೆಲಸ ಮಾಡು, ರಾನೆಲ್ಲ ಲಾ ಮಾಡಿಬಿಡು ಅಂತ. ಸರ್ ಏನು ಹೆಂಗೆ ಸರ್, ನನ್ನ ಮಾತು ಕೇಳು, ನಿನ್ನ ಹಾಡ್ಬಿಟ್ಟು ಕಳಿಸ್ಬೇಕು ಹೆಂಗಿರುತ್ತೆ ನೋಡು ಅಂತ. ಸೊ ರಾನೆಲ್ಲ ಸರಿ ಅಂತ ಲಾ ಅಂತ ಮಾಡಿ ಕಳಿಸಿದ್ಮೇಲೆ ಒತ್ತಿಂದ ಇವತ್ತವರೆಗೂ ಹಾಡ ಮೇಲೆ ಒಂದು ಒಂದು ಅದ್ರ ಮೇಲೆ ಆ ಇದೇ ದಿಕ್ಕೇ ಬೇರೆ ಆಗೋಯ್ತು ನಾವು ನೋಡೋದು. ಸೊ ದಟ್ ಈಸ್ ದ ಇಂಟೆಲಿಜೆನ್ಸ್ ಆಫ್ ಯುವರಾಜ್ ಭಟ್ ಸರ್. ಆ್ಯಂಡ್ ಅದಕ್ಕೆ ಸಕ್ಕರೆ ಸರಿಯಾಗಿ ಸರ್ ಇದನ್ನು ಹೆಂಗೆ ಶೂಟ್ ಮಾಡ್ತೀರ ಅಂದರೆ ಅದಕ್ಕೊಂದು ಕರೆಕ್ಟಾದ ಚಿಕ್ಕದೊಂದು ಸೀನ್ ಇಟ್ಬಿಟ್ಟು ಆ ಸೀನಲ್ಲಿ ಕನೆಕ್ಟ್ ಮಾಡಿ ಲಾಸ್ಟ್ ಮೂಮೆಂಟ್ಗಳಲ್ಲಿ ಮಾಡಿದ್ದು. ಬಟ್ ಇವತ್ತು ಸಿನಿಮಾ ನೋಡಿದ್ರೆ ಎಲ್ಲವೂ ಆನ್ ಡಾಟ್ ಇದೆ ಸರ್. ನಾನು ಎಷ್ಟು ಸತಿ ಈ ಸಿನಿಮಾ ನೋಡಿದ್ದೀನಿ, ನಾನೇ ಪರ್ಸ್ನಲ್ಲಾಗಿ ಡಿ ಟಿ ಎಸ್ ಅಲ್ಲಿ ಎಷ್ಟು ಸತಿ ಕೆಲಸ ಮಾಡಿದ್ದೀನಿ. ಇದೆಲ್ಲದಕ್ಕೂ ಕಾರಣ ಒಬ್ಬರೇ, ಯುವರಾಜ್ ಭಟ್ ಸರ್ ಆ್ಯಂಡ್ ಅವರ ಸಿನಿಮಾ ಮೇಕಿಂಗ್ ಸ್ಟೈಲ್. ದಟ್ ಈಸ್ ಸೋ ಬ್ರಿಲಿಯಂಟ್. ಆ್ಯಂಡ್ ಒಂದು ಎರಡು ಮೂರು ಸೀನ್ ಅಂತೂ ಗಣೇಶ್ ಸರ್ ಔಟ್ ಆಫ್ ದ ವರ್ಲ್ಡ್, ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮ್ ಮಾಡಿದ್ದಾರೆ ಸರ್. ನಾನು ನಿಮ್ಮ ಫೋನಲ್ಲಿ ಒನ್ ಅವರ್ ಮಾತಾಡಿದ್ದೀನಿ. ಆ್ಯಂಡ್ ಈ ಸಿನಿಮಾನ ನಾನು ಮಾಡಿರೋ ಎಲ್ಲ ಸಿನಿಮಾಗಳಲ್ಲೂ ಪದೇ ಪದೇ ಹೋಗಿ ವಿಸಿಟ್ ಮಾಡಿ ನೋಡ್ತೀನಿ ಅಂದರೆ ಅದು ಖಂಡಿತ ಗಾಡಿಪಟ ಟೂ ಮಾತ್ರ ಆಗಿರುತ್ತೆ ಸರ್. ಅದು ಮನಸಾರ ಹೇಳ್ತಾ ಇದ್ದೀನಿ ನಾನು. ದಟ್ ಈಸ್ ಅಷ್ಟು ಮನಸ್ಸಿಗೆ ನನಗೆ ಹತ್ತಿರ ಆಗೋಯ್ತು. ಪ್ರತಿಯೊಬ್ಬರು ಗಣೇಶ್ ಸರು ಒಂದು ಎರಡು ಮೂರು ಎಲ್ಲ ಜಾಗದಲ್ಲೂ ಮ್ಯಾಜಿಕ್ ಮಾಡಿದ್ದಾರೆ. ಬಟ್ ಒಂದು ಎರಡು ಮೂರು ಅಂತೂ ಅದು ಯೋಚನೆನೂ ಮಾಡೋಕ್ಕಾಗಲ್ಲ ಹೆಂಗೆ ಮಾಡಿದ್ರಿ. ನಾನು ಅದನ್ನು ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ, ಹೆಂಗೆ ಸರ್ ಮಾಡಿದ್ರಿ ಅಂತ. ಅದನ್ನು ಹೇಳೋಕ್ಕಾಗಲ್ಲ ನಾನು ವಿಜುವಲಿ ನೋಡಿ. ಆ್ಯಂಡ್ ಖಂಡಿತವಾಗ್ಲೂ ದಿಗಂತ್ ಸರ್, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಬ್ರಿಲಿಯಂಟ್ ಆಗಿದೆ ನಿಮ್ಮ ಸೀನ್ಸ್ ನಾನು. ಸೊ ಇನ್ನೋಸೆಂಟ್ ಆಗಿ ಸುಮ್ಮನೆ ಆಟ ಆಡ್ತೀನಿ ಲೀಲಾ ಜಾಬ್ ಆಗಿ ಮಾಡಿದ್ದೀರ. ಪವನ್ ಸರ್ ಸೀರಿಯಸ್ ಆಗಿರ್ತಾರೆ, ಬಟ್ ಪ್ರತಿ ಸೀನಲ್ಲೂ ಒಂಥರ ನೆಕ್ಸ್ಟ್ ಲೆವೆಲ್ ಆಫ್ ಏನು ಹೇಳ್ತಾರೆ, ಅವ್ರ ವಿಷನ್ನೇ ಬೇರೆ ಥರ ಇರುತ್ತೆ. ಕಣ್ಣಲ್ಲೇ ಎಲ್ಲ ಮಾತಾಡ್ತಿರ್ತಾರೆ, ವಾಯ್ಸ್ ಸೈಲೆಂಟ್ ಆಗಿರುತ್ತೆ. ದಟ್ ಈಸ್ ಅಮೇಝಿಂಗ್ ಸರ್. ಇಟ್ ವಾಸ್ ಅ ಬ್ರಿಲಿಯಂಟ್ ಫಿಲ್ಮ್. ನಾನು ಎಷ್ಟೇ ಕಷ್ಟಪಟ್ಟರು ಮ್ಯೂಸಿಕ್ ಮ್ಯಾಚ್ ಮಾಡೋಕ್ಕೆ ಆಗ್ತಿಲ್ಲ ಸರ್ ನನಗೆ ಈ ಸಿನಿಮಾಗೆ. ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಎರಡು ಸಾಂಗ್ ಹಾಡಿದ್ದಾರೆ. ನನ್ನ ಆಲ್ಬಮ್ಸು ನಾನು ಇನ್ನೂ ಎಷ್ಟು ಸಿನಿಮಾ ಮಾಡ್ತೀನೋ ಗೊತ್ತಿಲ್ಲ, ಅವ್ರು ಹಾಡಿಲ್ಲದೆ ನನ್ನ ಆಲ್ಬಮ್ ಮುಗಿಯೋದಿಲ್ಲ. ಅದು ಅವ್ರು ಇರಲೇಬೇಕು, ಇಲ್ಲಾಂದ್ರೆ ಅವರು ಬಿಡೋದಿಲ್ಲ. ಸೊ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಆನಂದ್ ಅಡಿಯೋ, ಶ್ಯಾಮ್ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಸಪೋರ್ಟ್ ಸರ್. ಬ್ರಿಲಿಯಂಟ್ ವರ್ಕ್ ಸರ್, ನೀವು ಕ್ಲೈಮ್ಯಾಕ್ಸಲ್ಲಿ ಹಾಡೋಣ ಗ್ರೇಟ್ ಜಾಬ್, ಭಾಳಷ್ಟು ಜಾಗಗಳು. ಸೊ ನಿಮ್ಮನ್ನು ಓವರ್ಟೇಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀವಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್ ಸರ್. ಭಾಳ ಮುಖ್ಯವಾಗಿ ಒಂದು ಮರ್ತೋಗ್ಬಿಟ್ಟೆ, ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಸರ್. ಈ ಸಿನಿಮಾಗೂ ಮುಂದೆ ಬರೋ ಸಿನಿಮಾ ಎರಡಕ್ಕೂ ಸೇರಿ, ಬಟ್ ಈ ಸಿನಿಮಾದಲ್ಲಿ ನಾನು ಒಂದು ತುಂಬ ಒಳ್ಳೆ ಜೀವನ ಸಂಪಾದನೆ ಮಾಡಿದ್ದೀನಿ ಅದು ರಮೇಶ್ ರೆಡ್ಡಿ ಸರ್. ತುಂಬ ಒಳ್ಳೆ ಒಂದು ಒಂದು ಸೋಲ್ ಅಂತ ಹೇಳ್ಬೋದು. ನನ್ನ ಲೈಫಲ್ಲಿ ನೋಡಿದಂಥ ಎಲ್ಲ ಈ ಕಮರ್ಷಿಯಲ್ ಲೋಕದಲ್ಲಿ ನೋಡಿದಂಥ ಎಲ್ಲ ಪ್ರೊಡ್ಯೂಸರ್ಗಳ ನಡುವೆ ಒಂದು ಪ್ಯೂರ್ ಸೋಲ್ ನಾನು ನೋಡಿದ್ದೆ ರಮೇಶ್ ರೆಡ್ಡಿ ಸರ್. ಅವರು ಒಂಚೂರು ಮನಸ್ಸಲ್ಲಿ ಕಲ್ಮಶ ಇಲ್ಲ. ಆ್ಯಂಡ್ ಈ ಸಿನಿಮಾಗೆ ಎಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲರೂ ನೋಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾವು ಎಷ್ಟು ಮಾತಾಡಿದ್ರು ಕಮ್ಮಿನೇ ಅಣ್ಣ. ಥ್ಯಾಂಕ್ ಯು ಸೋ ಮಚ್.